ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಮುಂದುವರಿಸಬೇಕು ಅಂತ ಮನಸ್ಸಿದ್ಯಾ ಅಥವಾ ಏನಾದ್ರೂ ಬೇರೆ ಮಾಡಬೇಕು? ನಾ ಬೇರೆ ಏನು ಮಾಡೋದಿಲ್ಲ ರೀ, ಇದ ಗೋಲ್ಡನ್ ಸೈನ್ ಉಪಯೋಗ ಮಾಡೋದು. ಹೆಚ್ಚಿನ ಖರ್ಚು ಏನು ಮಾಡಲ್ ಮೇಡಮ್ ಇದಕ್ಕೆ ಪಪ್ಪ? ಬಹಳ ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ, ಮಚ್ಚ ಇಲ್ಲ ಏನಿಲ್ಲ. ಇವತ್ತು ಗೋಲ್ಡನ್ ಸೈಲ್ ಉತ್ಪನ್ನ ಬಳಸಿ ಎಲ್ಲಾ ರೀತಿ ಬೆಳೆಗಳನ್ನ ಮಾಡ್ತಾ ಇದಾರೆ. ಎಷ್ಟು ಕೆಲಸ ಮಾಡಿಲ್ಲ ಅಂದ್ರೆ, ಕೆಲಸ ಮಾಡಿಲ್ಲ ಅಂದಿದ್ರೆ ಕಾಂಟ್ಯಾಕ್ಟ್ ಇರ್ತಿದ್ದಿಲ್ಲ. ಕಾಂಟ್ಯಾಕ್ಟ್ ಅಲ್ಲಿ ಒಳ್ಳೇದಾಗಿರೋಕಲ್ಲ ನಿಮ್ಮನ್ನ ಕರೆ ಕಳಿಸಿರೋದು ಇವಾಗ. ಹೌದು, ಇವಾಗ ನಿಮ್ಗೆ ಬೆಳೆ ಬಂದಿರ್ಲಿಲ್ಲ, ನಾವು ತೋಟಕ್ಕೆ ಬಂದ್ರೆ ನೀವು ಮಾತಾಡ್ತಿದ್ರೆ ಹಿಂಗ್ ನಿಂತು ನಮ್ ಜೊತೆ ಹೇಳಕ್ ಸಾಧ್ಯ ಆಗ್ತಿತ್ತಾ? ಇವತ್ ನೀವ್ ಎಷ್ಟು ಸಂತೋಷವಾಗಿ ನಮ್ಗೆ ಇಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಅಂತ ನೀವೇ ತೋರಿಸ್ತಾ ಇದ್ದೀರಾ, ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ. ಒಟ್ಟಾರೆ ಗೋಲ್ಡನ್ ಸೈಲ್ ಉತ್ಪನ್ನ ಬಳಸಿ ಎಲ್ಲಾ ರೈತರು ಬೆಳೆಗಳನ್ನ ಮಾಡ್ಬೋದಾ? ಮಾಡ್ಬೋದು. ನಮಸ್ತೆ ರೈತ ಬಾಂಧವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇನ್ನು ನಾವು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಕೋಟೆಯಾಳ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ. ನಾವು ಕೋಟೆಯಾಳ ಗ್ರಾಮದ ಹಲವಾರು ವಿಡಿಯೋಸ್ ಹಾಕಿದ್ದೀವಿ, ಡ್ರ್ಯಾಗನ್ ಫ್ರೂಟು, ಕಬ್ಬು ಮತ್ತು ತರಕಾರಿ ಬೆಳೆಗಳು, ಅನೇಕ ಬೆಳೆಗಳನ್ನ, ಚಿಲ್ಲಿ, ಅಡಿಕೆ, ತುಂಬ ಬೆಳೆಗಳನ್ನ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಮಾಡ್ತಾ ಇದ್ದಾರೆ. ಇವತ್ತು ಪಪ್ಪಾಯ ತೋಟಕ್ಕೆ ಬಂದಿದ್ದೇವೆ, ಸಿದ್ದನ್ಗೌಡ ಸರ್ ನಮ್ಮ ಜೊತೆ ಇದ್ದಾರೆ. ಪ್ರಾರಂಭಿಕ ಹಂತದಿಂದ ಗೋಲ್ಡನ್ ಸಾಯಿಲ್ ಉತ್ಪನ್ನ ಮಾತ್ರ ಬಳಸಿ ಪಪ್ಪಾಯ ಬೆಳೆ ಬೆಳೆದಿದ್ದಾರೆ. ಸಾವಯವದಲ್ಲಿ ಪಪ್ಪಾಯ ಬೆಳೆ ಬೆಳೆದು ಅದ್ಭುತವಾಗಿ ವೈರಸ್ ಇಲ್ಲದೆ ಅದ್ಭುತವಾಗಿ ಪಪ್ಪಾಯ ಬಂದಿರೋದು ಅವರಿಗೆ ಬಹಳ ಖುಷಿ ಕೊಟ್ಟಿದೆ, ನಮಗೂ ಕೂಡ ಬಹಳ ಖುಷಿ ಕೊಟ್ಟ. ಇವಾಗ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ, ಅವ್ರ ಅನಿಸಿಕೆ ಕಲೆಕ್ಟ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಊರು ಹೇಳಿ ಸರ್? ರಾಜನಗರ ತಾಲೂಕು ಕೋಟೆಯಾಳ. ಕೋಟೆಯಾಳ, ಸಿದ್ದನಗೌಡ ಪಾಟೀಲ್. ಸರಿ, ಈಗ ಎಷ್ಟು ಇದು ಯಾವುದು ರೆಡ್ ಲೇಡಿ ಪಪ್ಪಾಯ ಎಷ್ಟು ಗಿಡ ಹಾಕಿದ್ದೀರಾ ಸರ್? ಇದರಲ್ಲಿ ಒಂದು 500 ಗಿಡ ಇದೆ. 500 ಗಿಡ ಇದೆ. ಈ 500 ಗಿಡ ಈಗ ಎಷ್ಟು ತಿಂಗಳದಾಗಿದೆ ಇದು? ಇದು ಈಗ ಒಂದು 10 ತಿಂಗಳು. 10 ತಿಂಗಳದು. ಈಗ ಕಾಯಿ ಎಷ್ಟನೇ ತಿಂಗಳ ಕಟಾವಿಗೆ ಬಂತು? ಕಾಯಿ 9 ತಿಂಗಳ. 9 ತಿಂಗಳ ಕಟಾವಿಗೆ ಬಂತು. ಸರ್, ಇವಾಗ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಪ್ರಾರಂಭಿಕ ಹಂತದಿಂದ ಬಳಸ್ಕೊಂಡ್ ಬಂದಿದ್ರ, ಯಾವ್ಯಾವ ತರ ಬಳಸಿದ್ದೀರಾ, ಏನೇನ್ ಮಾಡಿದ್ದೀರಾ ಅಂತ? ಟ್ರಚಿಂಗ್ ಕೊಟ್ಟಾರ ಸರ್? ಬುಡಕ್ ಕೊಡ್ತಾ ಇದ್ರಿ? ಟ್ರಚಿಂಗ್ ಕೊಟ್ಟ, ಆಮೇಲೆ ಮ್ಯಾಲ ಸ್ಪ್ರೇ ಮಾಡಿದ್ರಿ? ಸ್ಪ್ರೇ ಮಾಡಿದೀರ. ಈಗ ನಮ್ಮ ಮಾಹಿತಿ ಪ್ರಕಾರ ನಾವು ಯಾವಾಗ ಏನ್ ಸ್ಪ್ರೇ ಮಾಡ್ಬೇಕು ಅಂತ ಹೇಳ್ತೀವಿ ಅವಾಗ ನೀವು ಸ್ಪ್ರೇಗಳನ್ನ ಮಾಡಿದೀರ. ಸರ್, ಈಗ ಪಪ್ಪಾಯ ಅಂತ ಬಂದಾಗ ಸಾಮಾನ್ಯವಾಗಿ ರೈತರಿಗೆ ವೈರಸ್ ಅನ್ನೋದೇ ಒಂದು ದೊಡ್ಡ ಚಿಂತೆ. ವೈರಸ್ ಬರೋದು ಮತ್ತೆ ವಿಲ್ಟ್ ಬಂದು ಗಿಡ ಸಾಯೋದು, ಇದು ಎರಡು ಸಮಸ್ಯೆ ಕಂಟ್ರೋಲ್ ಮಾಡಿದ್ರೆ ಪಪ್ಪಾಯದಲ್ಲಿ ಅದ್ಭುತವಾಗಿ ಬೆಳೆ ತೆಗಿಬಹುದು. ಈಗ ವೈರಸ್ ಕಂಟ್ರೋಲ್ ಮೈನ್ ಇರೋದ್ರಿಂದ ಈಗ ಗೋಲ್ಡನ್ ಸಾಯಿಲ್ ಸ್ಪ್ರೇಗಳನ್ನ ಮಾಡಿದಾಗ ನಿಮ್ಗೆ ವೈರಸ್ ಕಂಟ್ರೋಲ್ ಆಗಿದೆಯಾ? ಕಂಟ್ರೋಲ್ ಆಗಿದೆ. ಆಗಿದೆಯಾ? ಈಗ ಎಷ್ಟು ದಿನಕ್ಕೊಮ್ಮೆ ನೀವು ಸ್ಪ್ರೇಗಳನ್ನ ಕೊಡ್ತಾ ಇದ್ದೀರಾ? 2 ತಿಂಗಳಾಗಿತ್ತು ಸರ್. 2 ತಿಂಗಳಿಂದ ಏನು ಸ್ಪ್ರೇ ಕೊಟ್ಟಿಲ್ಲ? ಕೊಟ್ಟಿಲ್ಲ. ಈಗ ಲಾಸ್ಟ್ ಸ್ಪ್ರೇ ಕೊಟ್ಟಿರೋದು ಯಾವಾಗ? ಫ್ಲವರ್ ಸೆಟ್ಟಿಂಗ್ಗೆ. ಫ್ಲವರ್ ಸೆಟ್ಟಿಂಗ್ ಅವಾಗ ಅಷ್ಟೇ. ಈಗ ವೈರಸ್ ಸಮಸ್ಯೆ ಅಥವಾ ಹುಳು ಸಮಸ್ಯೆ, ಬೇರೆ ಏನಾದ್ರು ಗಿಡ ಸಾಯೋದು, ಈ ತರ ಸಮಸ್ಯೆಗಳು ಏನಾರು ಬಂದಿದೆಯಾ? ಈ ತರ ಸಮಸ್ಯೆ ಏನು ಬಂದಿಲ್ಲ. ಏನು ಬಂದಿಲ್ಲ. ಈಗ ಈ ಪಪ್ಪಾಯ ಬೆಳೆಗೆ ಯಾವ್ದಾದ್ರು ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಸ್ಪ್ರೇಗಳು ಈ ತರ ಏನಾದ್ರು ಬಳಸಿದೀರಾ? ಇಲ್ರಿ, ಏನು ಬಳಸಿಲ್ಲ. ಅದರಿಂದ ಇದನ್ನ ಗೋಲ್ಡನ್ ಸಾಯಿನ ಬಳಸ್ಕೊಂತ. ನೀವು ಗೋಲ್ಡನ್ ಸಾಯಿಲ್ಲೇ ಮಾಡಬೇಕು ಅಂತ ಯಾಕೆ ಅನಿಸ್ತು ಸರ್? ನಮ್ಮ ತಮ್ಮ ಅದನ್ರಿ ದೇಶಕತಿ ಅವರು ಹೇಳಿದಂಗೆ ನಾವು, ಅವರು ಬಳಸಿದಾರ ಜಮೀನಿನಲ್ಲಿ, ಅವ್ರು ಹೇಳಿದಂಗೆ ನಾವು ಮಾಡಿದ್ವಿ. ಸರ್ ಲೋಕೇಶ್ ಸರ್, ಇವಾಗ ಪಪ್ಪಾಯ ಬೆಳೆ ಪ್ರಾರಂಭಿಕ ಹಂತದಿಂದ ನಿಮ್ಮದು ಡ್ರ್ಯಾಗನ್ ಫ್ರೂಟ್ ನೋಡಿ ಇವರು ಪಪ್ಪಾಯ ಮಾಡಿದ್ದಾರೆ. ಇವಾಗ ನಿಮ್ದು ಡ್ರ್ಯಾಗನ್ ಫ್ರೂಟ್ ಬೆಳೆ ಯಾವ ತರ ಬಂದಿದೆ? ಇವಾಗ ಆಲ್ರೆಡಿ ಇದು 2ನೇ ವರ್ಷ ಡ್ರ್ಯಾಗನ್ ಫ್ರೂಟ್, ಅದು ಯಾವ ತರ ಬರ್ತಾ ಇದೆ? ಕಬ್ಬು ಮಾಡಿದ್ದೀರಾ, ತರಕಾರಿ ಮಾಡಿದ್ದೀರಾ, ಡ್ರ್ಯಾಗನ್ ಫ್ರೂಟ್ ಮಾಡಿದ್ದೀರಾ? ಈಗ ನಿಮ್ಮನ್ನ ನೋಡಿ ಸಿದ್ದನ್ಗೌಡ ಸರ್ ಬಳಸ್ತಾ ಇದಾರೆ, ಈಗ ಅದ್ಭುತವಾಗಿ ಬಂದಿದೆಯಾ? ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಪಪ್ಪಾಯ ತೋಟ? ಯಾರು ಗೈಡ್ ಮಾಡ್ತಾ ಇರೋದು? ಉಮೇಶ್ ಸರ್. ಮೇಡಮ್ ಉಮೇಶ್ ಸರ್, ಉಮೇಶ್ ಸರ್ ಏನೇ ಪ್ರಾಬ್ಲಮ್ ಅಂದ್ರೆ ಉಮೇಶ್ ಸರ್ಗೆ. ಹೌದ್ರಿ ಮೇಡಮ್. ನಾವು ರೈತರಿಗೆ ಅದೊಂದು ಮಾಹಿತಿ ಹೇಳ್ತೀವಿ, ಉತ್ಪನ್ನ ತಗೊಳೋದು ಎಷ್ಟು ಮುಖ್ಯನೋ ಅದನ್ನ ಬಳಸೋ ವಿಧಾನ ಕೂಡ ಅಷ್ಟೇ ಮುಖ್ಯ. ಈಗ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ ನೀವು ಯಾವ ತರ ಅದನ್ನ ನೀವು ಸಾಲ್ವ್ ಮಾಡ್ಕೊಂತೀರಾ, ಯಾವ ತರ ಗೈಡೆನ್ಸ್ ತಗೊಂತೀರಾ ಉಮೇಶ್ ಸರ್ ಕಡೆಯಿಂದ? ನಾವು ಫೋನ್ ಮಾಡಿ ಅವು ಫೋಟೋ ಹಾಕ್ಸ್ತೇವೆ ಮೇಡಮ್. ಫೋಟೋ ಹಾಕ್ತೀರಿ? ಫೋಟೋ ಹಾಕಿ ಈ ಪ್ರಾಬ್ಲಮ್ ಆಗಿದೆ ಸರ್, ಇದಕ್ಕೆ ಏನ್ ಮಾಡ್ಕೋಬೇಕು ಏನಂತ ಕೇಳ್ತೇವೆ. ಅವರು ನಮಗೆ ಸೊಲ್ಯೂಷನ್ ಕೊಡ್ತಿದ್ದಾರೆ, ಕೊಡ್ತಿದ್ದಾರೆ, ಆ ಪ್ರಕಾರ ನಾವು ಮಾಡ್ಕೊಂತೇವೆ. ಉಮೇಶ್ ಸರ್ ಮಾರ್ಗದರ್ಶನದಲ್ಲಿ ನೀವು ಅದ್ಭುತವಾಗಿ ಬೆಳೆ ತೆಗಿತಾ ಇದ್ದೀರಾ? ತೆಗಿದ್ದೀವಿ ಮೇಡಮ್. ತೆಗಿತಾ ಇದ್ದೀರಾ? ಈಗ ನಿಮ್ಮ ಅಣ್ಣವರು ಕೂಡ ಪಪ್ಪಾಯ ಮಾಡಿದ್ದಾರೆ, ಅಡಿಕೆ ಮಾಡಿದ್ದಾರೆ, ನೀವು ಯಾವ್ಯಾವ ಬೆಳೆ ಮಾಡಿದ್ದೀರಾ? ನಾವು ಕಬ್ಬು ಮಾಡಿದ್ದೇವೆ ಮೇಡಮ್, ಡ್ರ್ಯಾಗನ್ ಫ್ರೂಟ್ ಮಾಡಿದ್ದೇವೆ, ತರಕಾರಿ ಮಾಡ್ಕೊಂಡವೆ, ಪ್ಲಸ್ ಅಡಿಕೆ ಮಾಡ್ಕೊಂಡಿದ್ದಾರೆ. ಎಲ್ಲ ಪೀಕು ಚೆನ್ನಾಗಿ ಬಂದಿದೆ ಮೇಡಮ್. ನಿಮ್ಮ ಸುತ್ತಮುತ್ತ ಇಲ್ಲಿ ಪ್ರಾರಂಭ ಮಾಡಿದ್ ನೀವೇ ಫಸ್ಟ್, ಇಲ್ಲಿ ನಿಮ್ಮ ಸುತ್ತಮುತ್ತ ಎಷ್ಟೇ ಜನ ರೈತರು, ಎಲ್ಲ ನಿಮ್ಮ ಸಂಬಂಧಿಕರು ಪರಿಚಯಸ್ಥರು ನಿಮ್ ಬೆಳೆ ನೋಡಿ ತುಂಬಾ ಜನ ಮಾಡ್ತಾ ಇದಾರೆ, ಎಷ್ಟು ಜನ ರೈತರು ಮಾಡ್ತಾ ಇದಾರೆ ಸರ್ ನಿಮ್ ಸುತ್ತಮುತ್ತ? ಮಾಡಿ ಜಗ್ ಜನ ಅದಾರ ಮೇಡಮ್, ಒಂದ್ 14 ಜನ ಅದಾರೆ. 12 ಜನ ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಮತ್ತೆ ಅಕ್ಕಪಕ್ಕದ ಊರು ಅಂದ್ರೆ ಮತ್ತೆ ಜಾಸ್ತಿ ಇದಾರೆ. ಜಾಸ್ತಿ ಇದಾರೆ. ಈಗ ಅವ್ರಿಗೆಲ್ಲ ನೀವು ಮಾಹಿತಿಗಳನ್ನ ಕೊಡ್ತಾ ಇದೀರಾ? ಕೊಡ್ತೇವೆ ಮೇಡಮ್, ಫೋನ್ ಮಾಡಿ. ಇವಾಗ ನಿಮ್ಗೆ ಮಾಹಿತಿ ಎಲ್ಲ ಹೇಳ್ತಾರೆ ಸರ್. ಈಗ ಒಬ್ರು ರೈತರಿಗೆ ಅನುಕೂಲ ಆದ್ರೆ ಅವರು
ಇನ್ನೊಬ್ರು ರೈತರಿಗೂ ಅನುಕೂಲ ಆಗ್ಲಿ ಅಂತ ಬಯಸ್ತಾರೆ. ಈಗ ಸಾವಯವದಲ್ಲಿ ಕೃಷಿ ಮಾಡ್ತಾ ಇರೋದು ನಿಮ್ಗೆ ಸಮಾಧಾನ ತಂದ್ಕೊಟ್ಟಾಯ್ತಾ? ಸಮಾಧಾನ, ಹಾ ಸಮಾಧಾನ ಇದೆ. ಈಗ ನೋಡಿ ಅದ್ಭುತವಾಗಿ ಪಪ್ಪಾಯ ಬಂದಿದೆ. ಬೇರೆ ಇನ್ನ ಈಗ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಮುಂದುವರಿಸಬೇಕು ಅಂತ ಮನ್ಸಿದ್ಯಾ ಅಥವಾ ಏನಾದ್ರೂ ಬೇರೆ ಮಾಡ್ಬೇಕು? ಬೇರೆ ಏನು ಮಾಡೋದಲ್ರಿ, ಇದಕ್ಕೆ ಗೋಲ್ಡನ್ ಸೈನ್ ಉಪಯೋಗ ಮಾಡೋದು. ಹೆಚ್ಚಿನ ಖರ್ಚು ಏನು ಮಾಡಿಲ್ಲ ಮೇಡಮ್, ಇದಕ್ಕೆ ಪಪ್ಪಾಯಿಗೆ ಒಂದು 10,000 ರೂಪಾಯಿ ಒಳಗೆ ಖರ್ಚು ಮಾಡಿರೋದು. ಹೆಚ್ಚಿನ ನಾವೇನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಏನು ಮಾಡಿಲ್ಲ. ಈಗ ರಾಸಾಯನಿಕ ಹಾಕಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಎಷ್ಟು ಖರ್ಚು ಬಂದಿರೋದಿಲ್ಲ? ಆಟೋಮೆಟಿಕ್ಲಿ ವೈರಸ್ ಸ್ಟಾರ್ಟ್ ಆಗ್ತೈತೆ ಮೇಡಮ್ ಅದರಲ್ಲಿ ವೈರಸ್. ಹೌದ್ರಿ. ಈಗ ರಾಸಾಯನಿಕ ಬೆಳೆಸಿರೋಂತ ರೈತರು 12 ದಿನ ಕೊಡಿತಾನೆ ಇರ್ತಾರೆ ಅಂತ ಹೇಳ್ತಾ ಇದ್ರಿ. ಈಗ 2 ತಿಂಗಳಾದ್ರೂ ಸ್ಪ್ರೇ ಮಾಡಿಲ್ಲ ಅಂದ್ರೆ ಸುಮಾರು ನಿಮ್ಗೆ 4 ಗಿಡ ಎಷ್ಟು ಹೆಲ್ದಿ ಆಗಿದೆ ಗಿಡ. ಹೌದು ನೋಡಿ, ಒಂದು ಎಲೆ ವೈರಸ್ ಇಲ್ಲ, ಬಹಳ ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ, ಮಚ್ಚೆ ಇಲ್ಲ ಏನಿಲ್ಲ. ಇವತ್ತು ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಎಲ್ಲಾ ರೀತಿ ಬೆಳೆಗಳನ್ನ ಮಾಡ್ತಾ ಇದಾರೆ. ಎಷ್ಟೋ ಜನ ರೈತರು ಪಪ್ಪಾಯ ವಿಡಿಯೋ ನೋಡಿ ಅಡಿಕೆಗೆ ಬಳಸ್ಬೋದಾ, ತೆಂಗಕ್ಕೆ ಬಳಸ್ಬೋದಾ, ತರಕಾರಿಗೆ ಬಳಸ್ಬೋದಾ ಅಂತ ಕೇಳ್ತಾ ಇರ್ತಾರೆ. ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ಗೆ ಹೋದ್ರೆ ನಿಮ್ಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಎಲ್ಲಾ ರೀತಿ ಬೆಳೆಗಳನ್ನ ಮಾಡಿರೋಂತ ವಿಡಿಯೋಸು ಹಾಕ್ತೀವಿ. ಕರ್ನಾಟಕದ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಗೋಲ್ಡನ್ ಸಾಯಿಲ್ ಬಳಸ್ತಾ ಇರೋಂತ ನಮ್ಮ ರೈತರಿದ್ದಾರೆ. ಕೆಲವು ರೈತರು ಸ್ವತಃ ತಾವೇ ವಿಡಿಯೋ ಮಾಡ್ಕೊಟ್ಬಿಡ್ತಾರೆ. ಪ್ರಾಡಕ್ಟ್ ಕೆಲಸ ಮಾಡಿಲ್ಲ ಅಂದಿದ್ರೆ ಕಾಂಟ್ಯಾಕ್ಟ್ ಇರ್ತಿದ್ದಿಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಒಳ್ಳೇದಾಗಿರೋಕಲ್ರೆ ನಿಮ್ಮನ್ನ ಕರೆ ಕಳಿಸಿರೋದು ಇವಾಗ. ಹೌದು, ಇವಾಗ ನಿಮ್ಗೆ ಬೆಳೆ ಬಂದಿರ್ಲಿಲ್ಲ, ನಾವು ತೋಟಕ್ಕೆ ಬಂದ್ರೆ ನೀವು ಮಾತಾಡ್ತಿದ್ರೆ ಹಿಂಗೆ ನಿಂತು ನಮ್ಮ ಜೊತೆ ಹೇಳಕ್ ಸಾಧ್ಯ ಆಗ್ತಿತ್ತಾ? ಇವತ್ ನೀವ್ ಎಷ್ಟು ಸಂತೋಷವಾಗಿ ನಮ್ಗೆ ಇಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಅಂತ ನೀವೇ ತೋರಿಸ್ತಾ ಇದ್ದೀರಾ, ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ. ಒಟ್ಟಾರೆ ಗೋಲ್ಡನ್ ಸೈಲ್ ಉತ್ಪನ್ನ ಬಳಸಿ ಎಲ್ಲಾ ರೈತರು ಬೆಳೆಗಳನ್ನ ಮಾಡ್ಬೋದಾ? ಮಾಡ್ಬೋದಾ? ಓಕೆ. ಅಡಿಕೆ ಗಿಡನೂ ಬಹಳ ಚಲೋ ಇದೆ. ಹೌದು, ಅಡಿಕೆ ಗಿಡ 2 ವರ್ಷದ ಅಡಿಕೆ ಗಿಡ ನೋಡಿ, ಅಲ್ಲೇ ಪಟ್ಟೆ ಬಿಡ್ತಾ ಇದೆ. ಅಡಿಕೆ ಗಿಡಕ್ಕೂ ಕೊಟ್ಟಿದ್ದೀರಾ ಸೇಮ್ ಅಲ್ಲ? ಕೊಟ್ಟವ್ರಿ ನೋಡಿ, ಎಲ್ಲ ಹಸ್ರ ಹಸ್ರಾಗಿ ಇದೆ. ಬಿಸಿಲು ಟೈಮಲ್ಲಿ ಈ ತರ ಇರೋದೇ ಇಲ್ಲ. ಅಡಿಕೆ ಗಿಡಕ್ಕೆ ಒಂದೇ ಕೊಟ್ಟವ್ರಿ, ಸ್ಪ್ರೇನು ಕೊಟ್ಟಿದ್ದೀರಲ್ಲ ಪಪ್ಪಾಯಿ ಕೊಡುವಾಗ ಕೊಟ್ಟಿದ್ದಿರ್ತಾರೆ. ಎಲ್ಲ ಬೆಳೆನು ಚಲೋ ಬಂದಿತ್ತು ನೀವು ಮಾಡಿರೋದೆಲ್ಲ. ಟಮಾಟಿ ಈ ತರಕಾರಿ ಇದಕ್ಕೆಲ್ಲ ಕೊಟ್ಟವ್ರಿ, ಚಲೋ ಬರ್ತಾ ಇತ್ತು. ಇದನ್ನ ಬಿಟ್ಟು ಬೇರೆ ಇನ್ಯಾವುದು ಹಾಕಲ್ಲ ನಾವು, ಅದಕ್ಕೆ ಮಾತ್ರ. ಒಟ್ಟಿನಲ್ಲಿ ನಿಮಗ್ ಬಹಳ ಖುಷಿ ಐತೆ ಗೋಲ್ಡನ್ ಸಾಯಿಲ್ ಮೇಲೆ? ಬಹಳ ಖುಷಿ ಐತೆ. ಯಾರಿಗ ಬೇಕಾದ್ರೂ ನೀವು ಧೈರ್ಯವಾಗಿ ಹೇಳ್ಬೋದಾ ಬಳಸ್ರಿ ಅಂತ? ಬಂದ್ ಬಂದ್ರು ನಾವು ಯಾರ ಮಾತು ಕೇಳಲ್ಲ. ಈಗ ನೀವ್ ಹೇಳ್ತಾ ಇದ್ರಿ ನಮ್ಮ ತೋಟ ನೋಡಿ ಅದು ನಮ್ದಾಕ್ ನೋಡು ನಿಮ್ದಾಕ್ ನೋಡು ಅಂತ ಅವ್ರು ಇವ್ರು ಎಷ್ಟ್ ಜನ ಬರ್ತಾರೋ ನಾನು ಯಾರ್ದು ಕೇಳಲ್ಲ ಅಂತ. ಈಗ ನಿಮ್ಗೆ ಹಂಗ ಅನ್ನಿಸ್ತಾ ಇದೆ ಅಂದ್ರೆ ಗೋಲ್ಡನ್ ಸಾಯಿಲ್ ನಿಮ್ಗೆ ಸಮಾಧಾನ ಕೊಟ್ಟಾಯ್ತು? ಸಮಾಧಾನ ಐತೆ, ಸಮಾಧಾನ ಐತೆ. ನೋಡಿದ್ರಲ್ಲ ರೈತ ಬಂಧುವರೇ, ಬಹಳ ಅದ್ಭುತವಾಗಿ ಪಪ್ಪಾಯ ಅಡಿಕೆ ತರಕಾರಿ ಬೆಳೆಗಳನ್ನ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಇವತ್ತು ಬೆಳೆದಿರೋಂಥ ರೈತರು ನಮ್ಮ ಜೊತೆ ಅನಿಸಿಕೆ ಹಂಚ್ಕೊಂಡ್ರು. ಈ ಬೆಳೆದಿರೋ ಬೆಳೆಗೆ ದೇವರ ಆಶೀರ್ವಾದದಿಂದ ಒಳ್ಳೆ ಬೆಲೆ ಸಿಗಲಿ, ರೈತರ ಶ್ರಮ ಯಾವತ್ತೂ ಕೂಡ ವ್ಯರ್ಥ ಆಗಬಾರ್ದು ಅನ್ನೋದೇ ನಮ್ಮ ಆಶಯ. ನಾನು ಸರಿಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ನೋಡ್ರಿ, ತೂಕ ಐತೆ ರೀ ನೋಡ್ರಿ, ಒಂದ್ ಮಚ್ಚೆ ಇಲ್ಲ. ನಂಗೆ ಮಾರ್ಕೆಟ್ ಇಂದ ಪಪ್ಪಾಯ ತಂದ್ರೆ ನಮ್ಮ ಹುಡುಗರು ತಿನ್ನೋದೇ ಇಲ್ಲ. ದುಡ್ಡು ಕೊಟ್ಟು ಇಸ್ಕೊಳಕ್ಕೆ ಸ್ವಲ್ಪ ಜಾಸ್ತಿ ತಿರುವಲ್ಲಿ ಎಲ್ಲ ಗಿಡದಲ್ಲೂ ಕಾಯಿ ಹಣ್ಣು ಬಹಳ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ಬಹಳ ಶೈನಿಂಗ್ ಇದೆ, ಕಲರ್ ಇದೆ, ಟೇಸ್ಟು ಬಹಳ ಚೆನ್ನಾಗಿದೆಯಂತೆ. ಈಗ ನಾವಿನ್ನು ತಿಂದಿಲ್ಲ, ನೆಕ್ಸ್ಟ್ ಇವಾಗ ನಾವು ತಿಂದು ನೋಡೋಣ. ಟೇಸ್ಟ್ ಭಾರಿ ಇದೆ ಅಂತಾರೆ ಅಜ್ಜರು. ನೋಡಿ, ಪಪ್ಪಾಯ ಬೆಳೆಯೋರು ಕಣ್ಣು ಮುಚ್ಚಿ ರೆಡ್ ಲೇಡಿ ಬೆಳಿಬೋದು. ಗೋಲ್ಡನ್ ಸಾಯಿಲಲ್ಲಿ ರೋಗ ಭಾಳ ಕಡಿಮೆ ಅಂತಾರೆ, ವೈರಸ್ ಭಾಳ ಕಡಿಮೆ ಅಂತಾರೆ ಅಜ್ಜವರು. ಆಲ್ರೆಡಿ ಕಟಿಂಗ್ ಆಗಿದೆ ಸ್ವಲ್ಪ, ಇದರಲ್ಲಿ ಸುಮಾರು ಟೈಮ್ ಕಟಿಂಗ್ ಮಾಡಿದಾರಂತೆ. ನೋಡಿ, ಯಾವ ಗಿಡದಲ್ಲಿ ನೋಡಿದ್ರು ಗಿಡ ತುಂಬ ಕಾಯಿ, ಇನ್ನೂ ಫ್ಲವರ್ ಇದ್ದಾವೆ. ಸೆಟ್ಟಿಂಗ್ ಭಾಳ ಚೆನ್ನಾಗಿದೆ ನೋಡಿ, ಇಲ್ಲಿ ಕಾಣಿಸುತ್ತೆ. ಬಿಸಿಲು ಜಾಸ್ತಿ ಇದೆ, ಬಿಸಿಲು ಜಾಸ್ತಿ ಸಿಕ್ಕಾಪಟ್ಟೆ, ಓಡಾಡೋಕ್ಕಾಗಲ್ಲ ತೋಟದಲ್ಲಿ.
ಕೆಸರು ಐತೆ. ಎಲ್ಲ ಹಿಂಗೆ ಇದಾವೆ ಸುಮಾರು, ಭಾರಿ ಚಲೋ ಆಯ್ತು ಬಿಡಿ. ಸರ್ ಹೂವ ಒಳ್ಳೆ ಜಗ್ಗ್ಯಾವೆ. ಅವು ಹೋಗಿ ಒಂದ್ ಸ್ವಲ್ಪ ಒಂದ್ 500 ಅಂತ ಬೇಡ, 450 ಅಂತ ಅದಾವ. 450 ಗಿಡ ಅಂತ ಒಂದು ಅಡಕೆ ಗಿಡ ಸೆಂಟ್ರಲ್ಲಿ ಇದು ಪಪ್ಪಾಯ ಹಾಕಿರೋ ಅಡಕೆ ಗಿಡ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? 2 ವರ್ಷ. ಈಗ 22 ತಿಂಗಳಾಗಿತ್ತು. 22 ಗಿಡನ, 22 ತಿಂಗಳು ಅಡಕೆ ಗಿಡ ಇದು. ಅಡಕೆ ಗಿಡ ಬುಡನು ಚಲೋ ಬಂದೈತೆ. ಬುಡನು ಚೆನ್ನಾಗಿ ಬಂದ. ಬಿಸಿಲು ಜಾಸ್ತಿ ಹಂಗಾಗಿ ಸ್ವಲ್ಪ ಡಿಮ್ಮ ಕಾಣಿಸುತ್ತೆ. ಅಜ್ಜರೇ ರೆಡ್ ಲೇಡಿನ ಇದು ಕಟಾವ್ ಮಾಡಿದಿರ ಆಗ್ಲೇ? ಹೆಂಗೈತೆ ಟೇಸ್ಟ್, ಹೆಂಗ್ ಬರ್ತೈತೆ? ಚೆನ್ನಾಗೈತೆ. ಟೇಸ್ಟ್ ಚಲೋ ಐತ? ತೂಕ ಐತ್ರಿ. ಒಂದ್ 3 ಕೆಜಿಂದ ಒಳಗ್ ಬರುತ್ತೆ, 3 ಕೆಜಿ ಮ್ಯಾಲ ಬರುತ್ತೆ, 3 ಕೆಜಿ ಒಳಗ್ ಬರುತ್ತೆ. ಹಂಗೂ ಬರ್ತೈತೆ, ಹಿಂಗೂ ಬರ್ತಾ ಐತೆ. ಅಂದ್ರೆ ಇವಾಗ ತೀರಾ ತೆಗ್ದಾಕೋ ತರಡವ್ ಯಾವ ಬರ್ತಾ ಇಲ್ಲ, ತರ ಡಮ್ಮಿ ಬರುತ್ತಲ್ಲ ಕೆಲವೊಂದ್ ಕಡೆ ವೇರಿಯೇಷನ್ಸ್ ಆಗೋದು, ಆತರ ಏನಾದ್ರು ರೋಗ ಬರೋದು ಹೇಳ್ದಂಗ ಹೊಡೆದವ್ ಎಣ್ಣೆನ ಈಗ ಹೊಡಿಬೇಕು ಮತ್ತೆ ನೆಕ್ಸ್ಟ್. ಅದಕ್ಕೋಸ್ಕರನ ಈಗ ಅವ್ರಿಗೆ ಹೇಳಿದ್ದಿ, ಬಂದ್ರ ಸಾಹೇಬ್ರಿಗೆ ಕರ್ಕೊಂಬ ತೋರ್ಸೋಣ ಅಂತಂದ್. ಈಗ ವೈರಸ್ ಪಪ್ಪಾಯದಲ್ಲಿ ವೈರಸ್ ಸಿಕ್ಕಾಪಟ್ಟೆ ಜಾಸ್ತಿ, ಪಪ್ಪಾಯ ವಾರಕ್ಕೊಂದ್ಸಲ ಹೊಡಿತಾನೆ ಇರ್ತಾರೆ ವೈರಸ್. ಈಗ ನಮ್ಮ ಗೋಲ್ಡನ್ ಸಾಯಿಲ್ ಅಲ್ಲಿ ವೈರಸ್ಗೆ ಮತ್ತೆ ಬೇರೆ ರೋಗಗಳಿಗೆಲ್ಲ ಸ್ಪ್ರೇ ಎಷ್ಟು ದಿನಕ್ಕೊಮ್ಮೆ ಮಾಡ್ತಿದ್ದೀರಾ? ಒಂದ್ ಈಗ 2 ತಿಂಗಳಾಗೈತ್ರಿ ನಾವು ಮಾಡಿ ಸ್ಪ್ರೇ ಮಾಡಿ. 2 ತಿಂಗಳಾಗೈತೆ ತಿರುಗಿ ಮಾಡಿಲ್ಲ, ರೋಗ ಏನಿಲ್ಲ. ರೋಗ ಏನಲ್ಲ ಅಲ್ಲಿ ಈಗ ವೈರಸ್ ಬರ್ತಾ ಇತ್ತು. ಒಂದ್ 15 ದಿನಕ್ಕೆ 20 ದಿನಕ್ಕೆ ಒಂದ್ ಸ್ಪ್ರೇ ಕೊಡ್ಬೇಕು. ಅಲ್ಲ ಕೊಡ್ಬೇಕು ಅಂತದ್ದು, 2 ತಿಂಗಳಾದ್ರೂ ನೀವು ಸ್ಪ್ರೇ ಮಾಡಿಲ್ಲ ಅಂದ್ರೆ ಗ್ರೇಟೆ ಅಲ್ವಾ? ರಾಸಾಯನಿಕದವ್ರು ಇವಾಗ ಬೇರೆಯವರೆಲ್ಲ 10 ದಿನ 11 ದಿನಕ್ಕೆಲ್ಲ ಸ್ಪ್ರೇ ಕೊಟ್ಟೆ ಕೊಡ್ತಾರೆ ಕಂಪಲ್ಸರಿ. ನೀವು 2 ತಿಂಗಳು ಅಂದ್ರೆ ಸುಮಾರು 6 ಸಲ ಸ್ಪ್ರೇ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಖರ್ಚು ವೆಚ್ಚದ್ದೆಲ್ಲ ಏನ್ ಅನ್ನಿಸ್ತಾ ಇತ್ರಿ? ಖರ್ಚು ವೆಚ್ಚ ಏನೋ ಒಂದ್ ಮೀಡಿಯಂ ಐತ್ರಿ, ಅಷ್ಟೊಂದು ಬಹಳ ಖರ್ಚು ಮಾಡಿಲ್ಲ. ನಾನು ಬಹಳ ಖರ್ಚು ಮಾಡಿಲ್ಲ. ಮಸೂದೆ ಹಾಕಿರೋದಕ್ಕೆ ನುಗ್ಗೆ ಒಂದಾ ಅಲ್ಲ, ಮತ್ತೆ ಬಯಲ್ ಜಗಲ್ಲಿ ಮೇಂಟೆನೆನ್ಸ್ ಆಗುತ್ತೆ ಅಂತ. ಅಂದ್ರೆ ಇನ್ನೊಂದೇನು ಅಂತಂದ್ರೆ, ಒಂದ್ ಖುಷಿ ಏನು ಅಂದ್ರೆ ಅಂತರ್ ಬೆಳೆಯಾಗಿ ಮಾಡಿದೀರ, ಇನ್ನು ಈ ಅಡಿಕೆ ಬರೋವರೆಗೂ ಏನೋ ಒಂದು ಎಕ್ಸ್ಟ್ರಾ ಖರ್ಚುಗಳಾಗ್ಬೋದು, ಮೇಂಟೆನೆನ್ಸ್ ಆಗ್ಬೋದು. ಈ ಕಡೆ ಅಡಿಕೆನು ಬೆಳೆನು ಚೆನ್ನಾಗ್ ಬರುತ್ತೆ, ಪಪ್ಪಾಯನು ಚೆನ್ನಾಗ್ ಬರುತ್ತೆ, ಆತರ ಮಾಡಿದೀರ. ಹೆಚ್ಚಿನ ಬೆನಿಫಿಟ್ ರೀ ಮೇಡಮ್ ಅವರದು, ಹೆಚ್ಚಿನ ಬೆನಿಫಿಟ್. ಸಮಗ್ರ ಕೃಷಿನ ಬಳಸ್ಕೊಂಡು ಏಕ ಬೆಳೆ ಪದ್ಧತಿ ಮಾಡೋ ಬದಲು ಬಹು ಬೆಳೆ ಪದ್ಧತಿ ಮಾಡಿದಾಗ ಯಾವ್ದೋ ಒಂದು ಬೆಳೆನಲ್ಲಿ ರೈತರಿಗೆ ಲಾಭ ಆಗ್ತಾ ಇರುತ್ತೆ. ಈಗ ಪಪ್ಪಾಯದಲ್ಲಿ ದುಡ್ದಿದ್ದು ಏನೋ ಒಂದು ರೈತರಿಗೆ ಒಂದು, ಇನ್ನು ಅಡಿಕೆ ಬರೋದಕ್ಕೆ ಇನ್ನೂ 2 ವರ್ಷ ಬೇಕು, 3 ವರ್ಷ ಬೇಕು, ಅಲ್ಲಿವರೆಗೂ ಖಾಲಿ ಕೂರೋ ಬದಲು ಇದನ್ನ ಅನುಸರಿಸೋದು ಬಹಳ ಒಳ್ಳೇದು ರೈತರು. ಈಗ ಫ್ಲವರ್ ಸೆಟ್ ಮಾಡೋದು, ಫ್ಲವರ್ ಸೆಟ್ಟಿಂಗ್ ಎಲ್ಲ ಹೆಂಗೈತೆ? ಜರ ಚೆನ್ನಾಗೈತ್ರಿ, ಈಗ ಒಳ್ಳೆ ಇಂಪ್ರೂವ್ ಆಗತೈತಿ. ಅದಕ್ಕ ಟೈಮಿಂಗ್ ಇದ್ದಿಲ್ಲ, ಟೈಮಿಂಗ್ ಬಂದೈತಿ, ಚೆನ್ನಾಗ ಇದು ಹಿಡಿಯಕತೈತಿ. ನಾವು ಎಣ್ಣೆ ಹೊಡೆದ್ಮೇಲ ಅದು ಆ ಎಣ್ಣೆ ಹೊಡೆದ್ಮೇಲ ಇದೆಲ್ಲ ಇಂಪ್ರೂವ್ ಆಗೈತಿ, ಇಂಪ್ರೂವ್ ಆಗೈತೆ. ಈಗ ಸಾವಯವ ಹಣ್ಣನ್ನ ತಿನ್ನೋರೇ ಭಾಗ್ಯವಂತರು, ಯಾಕೆಂದ್ರೆ ಇವತ್ತು ಅತಿಯಾದ ರಾಸಾಯನಿಕ ಹಣ್ಣುಗಳನ್ನ ತಿಂದು ಕ್ಯಾನ್ಸರ್, ಈಗ ಸ್ಪ್ರೇ ಮಾಡೋ ರೈತರಿಗೂ ರೋಗ, ತಿನ್ನೋ ಜನಗಳಿಗೂ ರೋಗ. ಅದ್ರ ಬದಲು ಸಾವಯವದಲ್ಲಿ ಇವತ್ತು ಮಾಡಿದಿರಲ್ಲ, ಈ ಹಣ್ಣನ್ನು ತಿನ್ನೋರು ನಿಜವಾಗ್ಲೂ ಭಾಗ್ಯಶಾಲಿಗಳಂತಾನೆ ಹೇಳ್ಬೇಕಲ್ವಾ? ಹೌದು ಹೌದು ಹೌದು.
ಹೌದ್ರಿ, ಅವ್ರು ಅವ್ರು ತಿಳ್ಕೊಳೋದಲ್ಲ, ನಾವು ಎದುರ್ತವೆ ಇವ್ರ ಇದ್ರಾಗ ಬೆಳಕಂಬಂದಿದೆ ಅಂತ ಅವ್ರಿಗೆ ಏನ್ ಗೊತ್ತಾಗಬೇಕಾಗೈತಿ? ಗೊತ್ತಾಗಿಲ್ಲ, ಗೊತ್ತಾಗೋದಲ್ಲ. ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕು. ನಾವು ಕೊಡ್ತಾ ಇರೋದು ಸಾವಯವ ಹಣ್ಣು. ನಾವು ಏನು ಅಂತಂದ್ರೆ ಲೋಕಲ್ ಅಲ್ಲೂ ಮಾರ್ಕೆಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಲೋಕೇಶ್ ದೇಶ್ಕತ್ ಇವರು, ಸರ್ ಇವಾಗ ನೀವು ಲೋಕಲ್ ಅಲ್ಲಿ ಒಂದು, ಇವಾಗ ನೀವು ಡ್ರಾಗನ್ ಫ್ರೂಟ್ ಒಂದ್ ಎಕರೆಗೆ ಹಾಕಿದ್ದೀರಾ, ಲೋಕಲ್ ಅಲ್ಲೇ ಮಾರ್ಕೆಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಾನು ನಿಮ್ಮನ್ನೊಂದು ಒಪಿನಿಯನ್ ತಗೋಬೇಕು. ಯಾಕೆಂತಂದ್ರೆ ಇವತ್ತು ಡ್ರಾಗನ್ ಫ್ರೂಟ್ ಅಂದ್ರೆ ನೀವೇ ಯೋಚನೆ ಮಾಡ್ತಾ ಇದ್ರಿ, ಮಾರ್ಕೆಟ್ ಇಲ್ಲ ನಮ್ಗೆ ಡ್ರಾಗನ್ ಫ್ರೂಟ್ಗೆ ಅಂತ ಹೇಳ್ತಾ ಇದ್ರಿ. ಈಗ ನಿಮ್ಗೆ ಲೋಕಲ್ ಮಾರ್ಕೆಟ್ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ, ಯಾವ ತರ ಕ್ರಿಯೇಟ್ ಮಾಡ್ಕೊಂಡ್ರಿ, ಇವಾಗ ಅದ್ರ ಅನುಕೂಲ ನಿಮ್ಗೆ ಏನಾಗಿದೆ ಅಂತ ಅಂದ್ರೆ, ನಾವು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಬೆಳೆದವಲ್ರಿ ಮೇಡಮ್, ಹಂಗಾಗಿ ಅದು ಒಳ್ಳೆ ಕ್ವಾಲಿಟಿ ಇದೆ ಹಣ್ಣು. ಆಮೇಲೆ ಬೇರೆ ರಾಸಾಯನಿಕದಲ್ಲಿ ಬೆಳೆದಿರತಕ್ಕಂಥ ಹಣ್ಣಿಗೂ ನಮ್ಮ ಹಣ್ಣಿಗೂ ಟೇಸ್ಟ್ ಚೆನ್ನಾಗಿದೆ ನಮ್ಮ ಹಣ್ಣು. ಹಂಗಾಗಿ ಒಮ್ಮೆ ಗ್ರಾಹಕರು ತಗೊಂಡು ತಿಂದ್ರು ಅಂದ್ರೆ ನೆಕ್ಸ್ಟ್ ನಮ್ಮ ಹಣ್ಣು ಹುಡುಕಂತ ಬರ್ತಿದ್ದಾರೆ. ಹಂಗಾಗಿ ನಮ್ದು ಸ್ವಲ್ಪ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇದೆ. ಈಗ ನೀವು ಮಾರ್ಕೆಟ್ ಗೆ ಹಾಕ್ತಾ ಇದ್ದೀರಾ ಡೈರೆಕ್ಟ್? ಇಲ್ಲ ಮೇಡಮ್, ನಾವು ಮಾರ್ಕೆಟ್ ಗೊತ್ತೇ ಹಾಕಿಲ್ಲ, ಡೈರೆಕ್ಟ್ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಒಂದ್ ಕೆಜಿ ತಗೊಂಡರು, ಒಂದು ಹಣ್ಣು ತಿಂದ್ ನೋಡ್ಬಿಟ್ಟು ಮತ್ತೆ ಒಂದ್ ಕೆಜಿ ತಗೊಂತಾರೆ ಮೇಡಮ್. ಅಷ್ಟು ಟೇಸ್ಟ್ ಇದೆ. ಇದು ಇದು ಪಪ್ಪಾಯಿನಾದ್ರೂ ಅಷ್ಟೇ ಟೇಸ್ಟ್ ಇದೆ ಮೇಡಮ್. ಅಂದ್ರೆ ನಾವು ಹೇಳ್ಬೇಕು ಗ್ರಾಹಕರಿಗೆ, ನಾವು ಈ ತರ ಬೆಳೆದಿದ್ದೀವಿ, ನಾವು ಕೆಮಿಕಲ್ ಯೂಸ್ ಮಾಡಿಲ್ಲ, ಆರೋಗ್ಯ ಒಳ್ಳೆ ಹಣ್ಣು ಇದು ಅಂತೇಳಿ ನಾವು ರೈತರಿಗೆ ಹೇಳ್ತಿರ್ಬೇಕು. ಈಗ ಸರ್ ಇವಾಗ ಪಪ್ಪಾಯ ಅಂತೂ ಅದ್ರ ಬೆಳೆ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಪಪ್ಪಾಯ ಬಳಸೇ ಬಳಸ್ತಾರೆ. ಈಗ ಇನ್ನೊಂದೇನು ಅಂದ್ರೆ ಡ್ರಾಗನ್ ಫ್ರೂಟ್ ಹೊಸ ಹಣ್ಣು, ಅದನ್ನೇ ಅವ್ರು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡವ್ರೆ ಅಂದ್ರೆ ಲೋಕಲ್ ಅಲ್ಲಿ ಆದಷ್ಟು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಾಗ ನಿಮ್ಗೆ ರೈತರಿಗೆ ನಿಮ್ಗೆ ಲಾಭ ಆಗುತ್ತೆ. ಸಾವಯವ ಹಣ್ಣು ನಮ್ದು ಬಂದಿದೆ ಈಗ ಅರ್ಧ, ಇವಾಗ ಒಂದು ಬೆಳೆನಲ್ಲಿ ಅರ್ಧ ಬೆಳೆ ನಿಮ್ಗೆ ಲೋಕಲ್ ಅಲ್ಲೇ ಮಾರ್ಕೆಟ್ ಆದಾಗ ನಿಮ್ಗೆ ಆ ಅರ್ಧ ಬೆಳೆಲೇ ಎಷ್ಟೋ ಲಾಭ ಬಂದಿರುತ್ತೆ. ಹಂಗಾಗಿ ಆದಷ್ಟು ನಿಮ್ಮ ಮಾರುಕಟ್ಟೆ ವ್ಯವಸ್ಥೆ, ನಿಮ್ಮ ಹಣ್ಣಿನ ಮಾರಾಟದ ವ್ಯವಸ್ಥೆ ನೀವೇ ಸ್ವಲ್ಪ ಮಾಡ್ಕೊಳ್ಳಿ. ನೋಡಿ ಇವರು ಲೋಕೇಶ್ ಸರ್ ಮಾಡ್ತಾ ಇದ್ದೀರಾ, ಲೋಕೇಶ್ ಸರ್ ಎಕ್ಸ್ಪೀರಿಯನ್ಸ್ ನೋಡಿದೀರಾ ನೀವು, ಅವ್ರ ಲೋಕೇಶ್ ಸರ್ ಪಕ್ಕದ ಅವ್ರು ಹೇಳ್ದಂಗ ಕೇಳಿದ್ರೆ ನಾವು ಅವ್ರು ಹೆಂಗ್ ಹೇಳ್ತಾರ ಹಂಗ ನಮ್ದೇನಲ್ಲ. ಅವ್ರ ಇಷ್ಟತಿ ಹೋಗ್ತಿದ್ರಿ ಮೇಡಮ್, ಹಣ್ಣು ಸ್ಟಾಕ್ ಇದೆ, ಸ್ಟಾಕ್ ಇದೆ, ಬರ್ತಾರ ಅನ್ನೋ ವೇಟ್ ಮಾಡ್ತಾ ಈಗ ನಾವಮ್ಮ ಸೇಲ್ ಮಾಡ್ತಾ ಇದಾವೆ. ಈಗ ಅವ್ರಿಗೆ ಬಂದು ಕೊಡಲ್ಲ, ನಾವೇ ಈಗ ಬಂದು ಸುಮ್ಮನೆ ದಿನಕ್ಕೆ ಇದ್ಕೊಂಡ್ ಸೇಲ್ ಮಾಡ್ಕೊಂಬರೋದು. ಈಗ ನೋಡಿ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಉಳಿಯುತ್ತದೆ, ಇನ್ನೊಂದು ಅಲ್ಲಿ ನಾವು ಕಮಿಷನ್ ಉಳಿಯುತ್ತೆ. ಈಗ ಮತ್ತೆ ಸಾವಯವ ಹಣ್ಣು ಅಂದಾಗ ಇನ್ನೊಂದು 5 ರೂಪಾಯಿ ಜಾಸ್ತಿ ಕೊಡ್ತಾರ, ರೇಟ್ ಜಾಸ್ತಿ ಸಿಗುತ್ತೆ. ಮತ್ತೆ ಕೀಪಿಂಗ್ ಕ್ವಾಲಿಟಿ ಒಂದ್ಸಲ ಎಷ್ಟೋ ಒಂದ್ ಸ್ವಲ್ಪ ದಿನ ಇಡೋದು, ಮನೇಲಿಟ್ರೆ ಎಷ್ಟ್ ದಿನ ಹಂಗೆ ಇರ್ತದೆ ಹಣ್ಣು? ಏನ್ ಕೆಡದಲ್ರಿ ಹಣ್ಣು? ಕೆಡದಿಲ್ಲ, ಚೆನ್ನಾಗಿ ಹಣ್ಣಾಗುತ್ತೆ. ಈಗ ನಾವು ರಾಸಾಯನಿಕ ಬಳಸಿ ಬೆಳೆದಿರೋಂತ ನಾವು ಹಣ್ಣನ್ನ ನಾವು ಮಾರ್ಕೆಟ್ ಇಂದ ತಂದಾಗ ಒಂಥರ ಬಹಳ ಚುಕ್ಕೆ ಚುಕ್ಕೆ ಇರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಒಂದ್ ಕಡೆ ಹಣ್ಣಾಗಿರುತ್ತೆ, ಒಂದ್ ಕಡೆ ಕಾಯಿ ಇರುತ್ತೆ. ಯಾವ ಕಾಯಲ್ಲೂ ನಾವು ಎಲ್ಲೂ ಹಣ್ಣಲ್ಲಿಲ್ಲ. ಅದಕ್ಕ ನಾವು ಏನ್ ಮಾಡ್ತಾವಿ, ಮಾರ್ಕೆಟ್ಗೆ ನಾವು ಒಯ್ದು ಬಿಡ್ತೇವೆ, ನಾವು ಸೇಲ್ ಮಾಡ್ಕೊಂಡ್ಬರ್ತೇವೆ. ಚುಕ್ಕೆ ಇವಾಗ ಚುಕ್ಕೆ ಚುಕ್ಕೆ ಇದ್ದಾಗ ಮಕ್ಳು ತಿನ್ನಕ್ ಹೋದಾಗ ಒಂಥರ ಸಹಿ ತರ ಬರ ಆಗತ್ತಲ್ಲ, ಅದು ಆ ಹಣ್ಣನ್ ತಿನ್ನದೇ ಬಿಟ್ಬಿಡ್ತಾರೆ ಮಕ್ಳು. ಸರ್ ಇಲ್ಲಿ ತೋರಿಸಿ ಸರ್, ಇದು ಒಂದ್ ಹಣ್ಣು ತೋರಿಸ್ತೇನೆ. ಅಲ್ಲ ಹತ್ರದಿಂದ ತೋರಿಸಿ, ಯಾಕೆಂದ್ರೆ ಚುಕ್ಕೆ ನೋಡಿ ಒಂದು ಚೂರು ಚುಕ್ಕೆ ಇಲ್ಲ. ನೋಡಿ ಈಗ ಅದಕ್ಕೋಸ್ಕರ ನಾವು ಇನ್ನೊಂದ್ ಸ್ಪ್ರೇ ಮಾಡ್ಬೇಕಂತ. ನೋಡಿ ಒಂದು ಚುಕ್ಕೆ ಇಲ್ಲ ಇದ್ರಲ್ಲಿ. ಶೈನಿಂಗ್ ಬಹಳ ಶೈನಿಂಗ್ ಶೈನಿಂಗ್ ಬಹಳ ಚಲೋ ಇದೆ, ಅದ್ಭುತವಾಗೈತೆ. ನೋಡಿ ಈ ಕಡೆ ಹತ್ರದಿಂದ ನೋಡಿ ಒಂದು ಚುಕ್ಕೆ ಇಲ್ಲ. ನೋಡಿ ಪಪ್ಪಾಯ ನೀವು ಮಾರ್ಕೆಟ್ ಅಲ್ಲಿ ಹೋಗಿ ನೋಡಿ, ಈ ತೋಟದಲ್ಲಿರೋ ಹಣ್ಣನ್ ನಾವು ತೋರಿಸ್ತಾ ಇದೀವಿ ನೋಡಿ. ಅಜ್ಜರ ರೆಡ್ ಲೇಡಿ ಬೆಳೆಯೋದ್ ಬಹಳ ಕಷ್ಟ ಅಂತಾರೆ, ರೋಗ ವೈರಸ್ ಜಾಸ್ತಿ ಅಂತಾರೆ. ನಿಮ್ ಎಕ್ಸ್ಪೀರಿಯನ್ಸ್ ಏನು, ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಬಳಸಿದಿರಲ್ಲ, ಎಕ್ಸ್ಪೀರಿಯನ್ಸ್ ರೋಗ ಏನಾದ್ರು ಹೆಂಗೆ ರೋಗ ಬಂದಿತ್ತು? ಹೊಡಕ ಹತೋಟಿ ಮಾಡ್ಕೊಂಡವ್ರಿ. ಯಾವ ಸರಿ ರೋಗ ಬಂದಿತ್ತು? ಅದು ವೈರಸ್. ಯಾವ ತರ ವೈರಸ್ ಬಂದಿತ್ತ? ಒಂದ್ ಸ್ಪ್ರೇ ಹೊಡ್ಕೊಂಡ ಮೇಲೆ ಎಷ್ಟ್ ದಿನ ಕಂಟ್ರೋಲ್ ಆಯ್ತು? ಅದು ಒಂದ್ 2 ತಿಂಗಳು ಕಂಟ್ರೋಲ್ ಇರುತ್ತೆ. ಕಂಟ್ರೋಲ್ ಇರ್ತದೆ. ಅವ್ರೇ ಹೇಳ್ತಾ ಇದಾರಲ್ಲ 2 ತಿಂಗಳು ಸ್ಪ್ರೇ ಮಾಡಿ, 2 ತಿಂಗಳಿಗೆ ಒಮ್ಮೆ ಹೊಡ್ಕೊಂಡ್ರೆ ಸಾಕ? ನಾವು ಸ್ಪ್ರೇ ಮಾಡಿದ್ರೆ 2 ತಿಂಗಳವರೆಗೆ ಬರಲ್ಲ ಅಂತ ಹೇಳ. ಅದೇ 2 ತಿಂಗಳಿಗೆ ಒಮ್ಮೆ ಮಾಡ್ಕೊಂಡ್ರೆ ಸಾಕು ನಿಮ್ ಲೆಕ್ಕ. ಈಗ ಗೋಲ್ಡನ್ ಸಾಯಿಲ್ ಸ್ಪ್ರೇಗಳನ್ನ ಬಳಸಿದ್ರೆ ರೋಗ ಚೆನ್ನಾಗಿ ನಿಯಂತ್ರಣ ಬರ್ತಾ ಇತ್ತು, ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಗುತ್ತೆ. ಮತ್ತೆ ನಿಮ್ಗೆ ಸ್ಪ್ರೇ ಮಾಡಿದಾಗ ಏನಾದ್ರು ಆರೋಗ್ಯದಲ್ಲಿ ಏರುಪೇರು ಆತರ ಹೊಲ ತಂಪು ಇದಾಗ ಮಲ್ಚಿಂಗ್ ಆಗಿದೆ, ಮಲ್ಚಿಂಗ್ ಆಗಿರೋದ್ರಿಂದ ತೇವಾಂಶ ಕಾಯ್ದುಕೊಳ್ತೈತೆ. ಆಮೇಲೆ ತಂಪು ಹೊಲ ಜಮೀನು ತಗದಲ್ಲಿದೆ, ಅದಕ್ಕೋಸ್ಕರ
ಒಂದ್ ಗಿಡದಲ್ಲಿ ಎಷ್ಟು ಕಾಯಿ ಸಿಗ್ತಾ ಐತೆ ಅಂದಾಜು? ಈಗ ಇನ್ ಮ್ಯಾಲ ಜಾಸ್ತಿ ಐತ್ರಿ, ಅದು ಫಸ್ಟ್ ಇಂದ ಬಿಟ್ಟದ್ದು ಸ್ವಲ್ಪ ಕಡಿಮೆ ಇತ್ತು, ಇಪ್ಪತ್ತು ಎರಡನೇ ಇದು ಚೆನ್ನಾಗಿ ಬಿಡುತ್ತೆ. ಹೂವ ಎಲ್ಲ ಅವೆ. ಹೌದು, ಇದು ದೊಡ್ಡದಲ್ರಲ್ಲಿ ಈಗ ಅದು 50 ರೂಪಾಯಿ ಒಂದ್ ಪೀಸ್. ಒಂದ್ ಪೀಸ್ 50 ರೂಪಾಯಿ ಕೊಡ್ತಾ ಇದ್ದಾರೆ. ಮೀಡಿಯಂ ಆಗಿರೋ ಮೀಡಿಯಂ 30 ರೂಪಾಯ, 30 ರೂಪಾಯಿ, 25 ರೂಪಾಯ, 20 ರೂಪಾಯಿ ಹಿಂಗ್ ಕೊಡ್ತಾ ಇದ್ದಾರೆ. ಹಿಂಗ್ ಕೊಡ್ತಾ ಇದ್ರ ಬಾರಿ ಬಂದೈತ್ ಬಿಡ್ರಿ ಮತ್ತೆ ಅಡಕೆಗೂ. ಈಗ ಹೊಲ ಫಲ ಇದ್ ಮಾಡ್ಕೊಂಡ್ ಮಳೆ ಬಂದ್ಮೇಲ ಮತ್ ಕೊಡ್ತಾವೆ ಅಡಿಕೆಗೂ ಕೊಡ್ತಾವೆ, ಆಮೇಲೆ ಪಪ್ಪಾಯಿಗೆ ಕೊಡ್ತಾವೆ. ಪಪ್ಪಾಯಿಗೂ ಕೊಡ್ತಾ ಇರೋದ್ರಿಂದ ಅಡಿಕೆನ ಚೆನ್ನಾಗಿ ಬಂದಿದೆಯಲ್ಲ, ಒಳ್ಳೆ ಗ್ರೀನಿಶ್ ಇದೆ. ಎಂತ ಬಿಸಿಲು, 38 ಡಿಗ್ರಿ ಟೆಂಪರೇಚರ್ ಐತೆ ಇವತ್ತು ಇಲ್ಲಿ ರಾಣಿಬೆನ್ನೂರು, 38 ಡಿಗ್ರಿ ಟೆಂಪರೇಚರ್. ಅಂತದ್ರಲ್ಲೂ ನೋಡಿ ಎಷ್ಟು ಗ್ರೀನಿಶ್ ಇದೆ, ಮತ್ತೆ ಪಪ್ಪಾಯನೂ ಅಷ್ಟೇ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ. ಹೇಳ್ತಾರೆ ನಮಗೆ, ಏ ನಮ್ದು ಮಾಡ್ರಿ ಚೆನ್ನಾಗೈತಿ ಅಂತಂದು ನಾವು ಅದನ್ನ ತಲೆ ಹಾಕೋಣದಿಲ್ಲ. ಗೋಲ್ಡನ್ ಸೈಲ್ ಬಿಟ್ಟು ಬೇರೆ ಯಾವುದೂ ಮಾಡಲ್ಲ. ಗೋಲ್ಡನ್ ಸೈಲ್ ಬಿಟ್ಟು ಬೇರೆ ಯಾವುದೂ ಮಾಡೇ ಇಲ್ಲ, ಮಾಡೇ ಇಲ್ಲ, ಮಾಡೇ ಇಲ್ಲ. ಮೂಟೆ ಗೊಬ್ಬರ, ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಸ್ಪ್ರೇಗಳು ಯಾವುದೂ ಬಳಸಿಲ್ಲ. ಇಲ್ಲ ಇಲ್ಲ ಇಲ್ಲ, ಮೂಟೆ ಗೊಬ್ಬರನ ಹಾಕಿಲ್ರಿ ನಾವು, ಹಾಕೇ ಇಲ್ಲ. ಒಟ್ಟ ಮುಖ್ಯ ಅಲ್ಲ ಈ ಭೂಮಿಗೆ, ಮುಖ್ಯ ಇಲ್ಲ. ಒಟ್ಟ ಸಾವಯವದಲ್ಲ ಬೆಳೀತಾ ಇದ್ರೆ ಹೌದು. ನೋಡಿ ಆ ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಹಿಡಿದಿದೆ ಆ ಗಿಡ, ಆ ಗಿಡ ಎಷ್ಟು ತಡೆಯುತ್ತೆ ಅನ್ನೋಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದಂದಾಜ್ ಎಣಿಸಿ ಸರ್, ಇಲ್ಲಿ ಎಷ್ಟೈತೆ ನೋಡೋಣ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು, ಹದಿಮೂರು, ಹದಿನಾಲ್ಕು, ಹದಿನೆಂಟು, ಹದಿನೈದು, ಹದಿನಾರು, ಹದಿನೇಳು, ಹದಿನೆಂಟು, ಹತ್ತೊಂಬತ್ತು, ಇಪ್ಪತ್ತು, ಇಪ್ಪತ್ತೊಂದು, ಇಪ್ಪತ್ತೆರಡು, ಇಪ್ಪತ್ತ್ಮೂರು, 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 ಇಪ್ಪತ್ನಾಲ್ಕು, ಇಪ್ಪತ್ತೈದು ಬರೋ ಸರ್. ಇಪ್ಪತ್ತೈದು ಇದು ಕಿತ್ತಿದ್ದೀರ ಆಗ್ಲೇ? ಸ್ವಲ್ಪ ಸುಮಾರು ಕಾಯಿ ಕಿತ್ತಿದ್ದೀರ ಆಗ್ಲೇ ಇದ್ರಲ್ಲಿ. ಹೂವನು ಇನ್ನೂ ಅವೇ ಬರಿ ಇನ್ನೂ ಸೆಟ್ಟಿಂಗ್ ಐತೆ. ಹೌದು ಹೌದು, ಅವನ್ ಬಿಟ್ಟು ಆಲ್ರೆಡಿ ಕಾಯಿ ಆಗಿರೋ ಅಷ್ಟೇ ನೋಡಿ. ಆ ಗಿಡ ಯಾವ ಗಿಡನಾರ ನೋಡಿ, ಆ ಗಿಡ ನೋಡಿ, ಈ ಗಿಡ, ಈ ಗಿಡ ಎಲ್ಲದ್ರಲ್ಲೂ 15 ಕೆಳಗಡೆ ಯಾವ್ದ್ರಲ್ಲೂ ಕಾಯಿ ಇಲ್ಲ, ಇಲ್ಲ ಅನ್ನಂಗಿಲ್ಲ. ಸರಿ, ಸುಮಾರು 15 ಇದ್ದೇ ಐತೆ. ಇವ್ರೆಲ್ಲಿಗೂ ಇದ್ರ 28 ಅಷ್ಟಂದ್ರ ನಿಮಗೆ 28 ಲೆಕ್ಕಕ್ಕೆ ಒಂದು ಕಿಂತಲ 30 26 ಕೆಜಿ ದೂರ ಮೇಲೆ ಹತ್ತನಾಕ ಕೈ ಎತ್ತಿ ಇಟ್ಕೊಂಡು ಹತ್ಕೊಂತೀನಿ, ಹತ್ತೀನಿ ಕೈ ಬಿಟ್ಟು ಹತ್ತೆ ನಡ್ಕೊಂಡ. ಉದ್ದ ಕುಂದ್ರಸ ಮೂರು ಕುಂದಿರ್ತಾವ. ಹಂಗೆ ಒಂದ್ ಕಿಂತಲ 14 ಕೆಜಿ